ಮೊದಲೇ ಮತ್ತೆ ನಮ್ಮ ರಾಧಿಕಾ ಮೇಡಮ್ ಅವರ ಬರ್ತ್ಡೇ ಸ್ಪೆಷಲ್ ಇವತ್ತು ಏನು ಒಂದು ಭೈರಾದೇವಿ ಪೋಸ್ಟರ್ ಮತ್ತು ಟೀಸರ್ ಏನು ಲಾಂಚ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಮೇಡಮ್ನ ನಾನು ಫಸ್ಟು ನಾವು ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಗ್ಲ್ಯಾಮರಾಗಿ ನೋಡಿರ್ತೀವಿ, ಮರೆಮಗಳಾಗಿ ನೋಡಿರ್ತೀವಿ, ಅವರು ಅಳುವಂಥ ಕ್ಯಾರೆಕ್ಟ್ರಲ್ಲಿ ಎಲ್ಲ ಕರುಳು ಹಿಂಡಿಸುವಂಥ ಪಾತ್ರಗಳಲ್ಲೂ ನೋಡಿದ್ದೀವಿ. ಬಟ್ ಇವ್ರನ್ನ ಇಟ್ಕೊಂಡು ಏನಾದರೂ ಒಂದು ಡಿಫ್ರೆಂಟಾಗಿ ಒಂದು ರಾ, ಯಾಕಂದರೆ ನಾನು ಒಂದು ಸ್ವಲ್ಪ ರಾ ಮಾಡೋದು ಜಾಸ್ತಿ ಸಿನಿಮಾ ಸ್ಕ್ರಿಪ್ಟೆಲ್ಲ. ಸೊ ಇವ್ರನ್ನ ಇಟ್ಕೊಂಡು ಏನಾದ್ರು ಒಂದು ರಾ ಥರ ಏನಾದ್ರು ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಬಂದಾಗ ಫಸ್ಟು ನಮ್ಮ ಯಾದವ್ ಸರ್ ಕರೆಸ್ತಾರೆ, ನಮ್ಮನ್ನ ಕರೆಸ್ಬಿಟ್ಟು ಕತೆ ಕೇಳ್ತಾರೆ. ಕೇಳಿದಾಗ ಅದು ಫಸ್ಟು ಬೇರೆ ಒಂದು ಹಾರರ್ ಮೂವಿ ಅಂತ ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಹಾಗೇನಾಗುತ್ತೆ, ಬೇಡ ಆರ್ ಆರ್ ಎಲ್ಲ ಕಾಮನ್ ಆಗೋಗುತ್ತೆ, ಬೇರೆ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಅಂತಂದರು. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬ ನಿರ್ದೇಶಕ ನಾನೇ ಅಂತಲ್ಲ, ಪ್ರತಿಯೊಬ್ಬ ನಿರ್ದೇಶಕರು ಏನಾದರೂ ಒಂದು ವಿಭಿನ್ನತೆ ಇದ್ದರೆ ಮಾತ್ರ ಚಿತ್ರರಂಗದಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ. ಸೊ ಈಗೆಲ್ಲ ಬರ್ತಾ ಇರೋಂಥದ್ದೆಲ್ಲ ವಿಭಿನ್ನವಾಗಿ ಇದ್ದಾವೆ. ಸೊ ಆ ಥರ ನಾವು ಫಸ್ಟ್ ಏನು ಮಾಡಿದ್ವಿ, ಮೇಡಮ್ನ ಅಗೋರಿ ಪಾತ್ರದಲ್ಲಿ ಮಾಡಿಸಿದ್ರೆ ಹೇಗೆ ಅಂತಂದಿದ್ದಕ್ಕೆ ಫಸ್ಟು ಶಾಕ್ ಆದರು. ಅಗೋರಿನ ಅಗೋರಿಯನ್ನು ಫೀಮೇಲ್ ಅಗೋರಿ ಇದರ ಅಂತ ಒಂದು ಡೌಟ್ ಬಂತು ಎಲ್ರಿಗೂ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೆ, ಅದಾದಮೇಲೆ ಎಲ್ಲ ನಾನು ಯಾದವ್ ಸರ್ ರವಿ ಸರ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಎಕ್ಸ್ಪ್ಲೈನ್ ಮಾಡಾದಮೇಲೆ ಅವರು ಖಂಡಿತ ಇದು ವರ್ಕೌಟ್ ಆಗ್ಬೋದು ಅಂತೇಳಿ ಒಂದ್ಸರಿ ಮೇಡಮ್ ಮುಂದೆ ನನ್ನ ಕೂರಿಸಿದ್ರು. ಕತೆ ಹೇಳಿದ ತಕ್ಷಣ ತುಂಬ ಎಕ್ಸೈಟ್ ಆದರು ಮೇಡಮ್, ಓ ಈ ರೀತಿ ಎಲ್ಲ ಇದರ ಅಂತ ಅಂದ್ಬಿಟ್ಟು ಮೇಡಮು ಕೂಡ ಕೇಳಿದ್ರು. ಅವಾಗ ಒಂದಷ್ಟು ಫೂಟೇಜ್ಗಳು ವೀಡಿಯೋಸು ಎಲ್ಲ ಇತ್ತು, ಅದನ್ನು ನಾನು ಮೇಡಮ್ಗೆ ತೋರಿಸಿದೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಒಂದು ರಾ ಆಗಿ ಗೆಟಪ್ ರಾ ಗೆಟಪಲ್ಲೇ ನೀವು ಇರಬೇಕು ಅಂತ ಹೇಳಿ ಈ ಸಿನಿಮಾ ಈ ಲುಕ್ಕನ್ನ ತೊಗೊಂಡು ಬಂದ್ವಿ. ಸೊ ಡಿಫ್ರೆಂಟಾಗಿ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಏನೆಲ್ಲ ಏನಿದ್ರು ಇನ್ನು ನಿಮ್ಮ ಮುಂದೆ ಇದೆ, ಸದ್ಯದಲ್ಲೇ ಭೈರಾದೇವಿ ಸಿನಿಮಾ ರಿಲೀಸ್ ಹಂತದಲ್ಲಿದೆ, ಅದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಖಂಡಿತ ಒಂದು ಡೇಟ್ ಅನ್ನೋದು ತಿಳಿಸ್ತೀವಿ. ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಕತೆ ಏನಾಗುತ್ತೆ, ಸ್ಮಶಾನದಲ್ಲೇ ನಡೆಯುವಂಥದ್ದು. ಆಲ್ರೆಡಿ ನಮ್ಮ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವ್ರಿಗೆಲ್ಲ ಗೊತ್ತು, ಎಲ್ಲ ಬಂದಿದ್ರಿ ನೀವು ಅಂತ ಸ್ಥಳಕ್ಕೆ ಸ್ಮಶಾನದಲ್ಲಿ. ಸೊ ಅದನ್ನು ಟೋಟಲ್ ಸೆಟ್ಟೇ ಹಾಕ್ಬಿಡೋಣ ಅಂತ ಹೇಳಿದರು ಮೇಡಮ್. ಬಟ್ ಮೇಡಮ್ ಬೇಡ ಮೇಡಮ್, ತುಂಬ ಖರ್ಚಾಗುತ್ತೆ ಅದಕ್ಕೆ ಅಂದರೆ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಸಿನಿಮಾಗೋಸ್ಕರ ತಾನೇ ನಾವು ಮಾಡ್ತೀವಿ, ಸೆಟ್ ಹಾಕ್ಬಿಡಿ, ಫುಲ್ ಗ್ರೇವಿ ಆಡ್ನೆ ಅಂತ ಹೇಳಿದರು. ಆಮೇಲೆ ಇಲ್ಲ ಮೇಡಮ್ ಇದನ್ನು ಇಲ್ಲ ಇದನ್ನು ಲೈವಾಗಿ ನಾವು ಹೋಗಲ್ಲಿ ಶೂಟ್ ಮಾಡಬೇಕು, ಆಗಲೇ ಅದು ಒಂದು ವಾಸ್ತವಕ್ಕೆ ಹತ್ರ ಇರುತ್ತೆ ಅಂತ ಹೇಳಿದಾಗ ಅವರು ಖಂಡಿತ ಅವರು ಒಪ್ಪಿಕೊಂಡು, ಅದಾದಮೇಲೆ ಎಲ್ಲ ಗೊತ್ತಾಯಿತು ನಿಮಗೆ ಅಲ್ಲಿ ಏನೇನು ನಡೀತು ಎಲ್ಲ ಅಂತಂದ್ಬಿಟ್ಟು. ಸ್ಮಶಾನದಲ್ಲೇ ಒಂದು 35-40 ದಿನಗಳ ಕಾಲ ಅಲ್ಲೇ ಬೀಡ್ ಬಿಟ್ಕೊಂಡು ಸೀಕ್ವೆನ್ಸು ಸಾಂಗ್ಗಳು ಅಂತ ಎಲ್ಲ ಒಂದಷ್ಟು ಶೂಟ್ ಮಾಡಿದ್ವಿ. ಸೊ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ರಾ ಅನ್ನೋದು ನೀವು ಮೇಡಮ್ನ ಇದುವರೆಗೂ ನೋಡಿರಲ್ಲ, ಆ ರೀತಿ ಒಂದು ರಾ ಭೈರಾದೇವಿಯಲ್ಲಿ ಖಂಡಿತ ನೋಡಬಹುದು.